ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು, ಕ್ಯಾಡ್ಬರೀಸ್ ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ ಹಾಗೂ ಸ್ಟಿಲ್ ಇಂಡಿಯಾ ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ. ವೀಕ್ಷಕರೇ ನಮಸ್ಕಾರ. ಇವತ್ತಿನ ಕೃಷಿ ಋಷಿ ಅಂಗಳದಲ್ಲಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ನಿಮಗೆ ಗೊತ್ತಿರುವ ಹಾಗೆ ನಾವು ವಲಯ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರ ಬಬ್ಬೂರು ಫಾರ್ಮ್ ಹಿರಿಯೂರಲ್ಲಿದ್ದೇವೆ. ಇವತ್ತಿನ ಕಂತಿನಲ್ಲಿ ನಾವು ಶ್ರೀ ಹನುಮಂತ್ ನಾಯಕ್ ಅವರನ್ನ ಮಾತಾಡಿಸಿ ಈ ಶೇಂಗಾ ಬೆಳೆಯ ಕುರಿತು ಯಾವ್ಯಾವ ತಂತ್ರಜ್ಞಾನಗಳಿದ್ದಾವೆ ಅಥವಾ ಸುಧಾರಿತ ಬೇಸಾಯ ಕ್ರಮಗಳು, ಇವರು ಏನು ಟೆಕ್ನಾಲಜಿಗಳನ್ನು ರೈತರಿಗೆ ಕೊಡ್ತಾ ಇದ್ದಾರೆ ಅಥವಾ ಇನ್ನೂ ಸಂಶೋಧನಾ ಹಂತದಲ್ಲಿ ಯಾವ್ಯಾವ ಟೆಕ್ನಾಲಜಿಗಳಿದ್ದಾವೆ ಅಂತ ಇವರನ್ನ ಕೇಳಿ ತಿಳ್ಕೊಂಡು ಬರೋಣ. ಅದೇ ರೀತಿ ಈ ಕಂತಿನ ಎರಡನೇ ಭಾಗವಾಗಿ ಇನ್ನೋರ್ವ ವಿಜ್ಞಾನಿಗಳಾದ ಡಾಕ್ಟರ್ ವಿಜಯ್ ದಾನ್ರೆಡ್ಡಿ ಅವರನ್ನು ಕೂಡ ಮಾತಾಡಿಸಿ ಈ ಶೇಂಗಾ ಬೆಳೆಯಲ್ಲಿ ಬರುವಂತಹ ರೋಗಗಳು, ಅದರ ಲಕ್ಷಣಗಳು, ಅದರ ನಿರ್ವಹಣೆ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಕೇಳಿ ತಿಳಿದುಕೊಂಡು ಬರೋಣ. ಬನ್ನಿ ಸರ್. ನಮಸ್ಕಾರ ಸರ್. ನಮಸ್ಕಾರ ಸರ್. ನಮ್ಮ ಫಾರಂ ಟಿವಿಯ ಕೃಷಿ ಋಷಿ ಅಂಗಳದಲ್ಲಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಸರ್. ಸರ್, ನಾವಿವತ್ತು ವಲಯ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರ ಬಬ್ಬೂರು ಫಾರ್ಮ್ ಹಿರಿಯೂರಲ್ಲಿದ್ದೇವೆ. ಈ ಸಂಶೋಧನಾ ಕೇಂದ್ರದಲ್ಲಿ ಶೇಂಗಾಗೆ ಬಹಳಷ್ಟು ಮಹತ್ವವನ್ನು ಕೊಟ್ಟು ಈ ಬೆಳೆ ಮೇಲೆ ಸಾಕಷ್ಟು ಒಂದು ASERP ಏನು ಪ್ರಾಜೆಕ್ಟ್ ಅಂತ ಹೇಳ್ತೀವಿ, ಅದರಡಿ ಸಾಕಷ್ಟು ಸಂಶೋಧನೆಗಳನ್ನು ಮಾಡಿದ್ದೀರಿ ಅಂತ ಗೊತ್ತಾಯಿತು. ಹೌದು ಹೌದು ಸರ್. ಈಗ ಅದ್ರ ಬಗ್ಗೆ ಒಂದು ಸ್ವಲ್ಪ ತಿಳಿದುಕೊಳ್ಳಿಕ್ಕೆ ಇವತ್ತು ನಿಮ್ಮ ಹತ್ರ ಬಂದಿದ್ದೀವಿ ಸರ್. ಹೌದು, ಆಗ್ಬೋದು ಆಗ್ಬೋದು ಸರ್. ಈಗ ಮೊದಲನೇದಾಗಿ ಈ ಶೇಂಗಾದಲ್ಲಿ ಟೆಕ್ನಾಲಜಿ ಸಂಶೋಧನೆಗಳು ಏನೇನು ಮಾಡಿದ್ದೀರಾ ಸರ್? ಈ ಶೇಂಗಾದಲ್ಲಿ ನಾವೇನು ಮಾಡ್ತೀವಿ, ಮೊಟ್ಟ ಮೊದಲನೇದಾಗಿ ಭಾರತೀಯ ಅಖಿಲ ಭಾರತ ಸುಸಂಘಟಿತ ಶೇಂಗಾ ಸಮನ್ವಯ ಪ್ರಾಯೋಜನ ಅಡಿಯಲ್ಲಿ ಬೇಸಾಯ ಶಾಸ್ತ್ರ ವಿಭಾಗದಲ್ಲಿ ಪ್ರಾತ್ಯಕ್ಷಿಕೆಗಳನ್ನು ಕೈಗೊಳ್ತೀವಿ, ಮತ್ತು ತಳಿ ಅಭಿವೃದ್ಧಿ ವಿಭಾಗದಲ್ಲಿ ಕೆಲವು ಪ್ರಾತ್ಯಕ್ಷಿಕೆಗಳನ್ನು ತಗೊಳ್ತೀವಿ. ಈ ಶೇಂಗಾ ಬೇಸಾಯ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಬಂದಾಗ ಇಲ್ಲಿ ಕೆಲವು ಒಂದು ತಳಿನ ತಗೊಂಡು ನಾವು ಅಲ್ಲಿ ಬೇರೆ ಬೇರೆ ಅಂಶಗಳನ್ನು ಆಧಾರವಾಗಿ ಇಟ್ಕೊಂಡು ನಾವು ಸಂಶೋಧನೆ ಮಾಡ್ತೀವಿ. ಅದೇ ತಳಿ ಅಭಿವೃದ್ಧಿ ವಿಭಾಗದಲ್ಲಿ ಬಂದಾಗ ಏನಾಗ್ತೀವಿ, ಅಲ್ಲಿ ಬೇರೆ ಬೇರೆ ತಳಿಗಳನ್ನು ನಾವು ಅದಕ್ಕೆ ಇನ್ನು ಇದು ನಾಮಕರಣ ಮಾಡಿರೋದಿಲ್ಲ, ಕೋಡೆಡ್ ಎಂಟ್ರೀಸ್ ಅಂತ ಕರಿತೀವಿ, ಅದನ್ನು ನಾವು ರೆಪ್ಲಿಕೇಟ್ ರ್ಯಾಂಡಮೈಸ್ ಮಾಡಿಕೊಂಡು ಮಾಡ್ತಾ ಇರ್ತೀವಿ. ಅದನ್ನು 3 ವರ್ಷ ಮಾಡಿದ್ಮೇಲೆ ಸಂಶೋಧನೆ ಥರ ಮಾಡಿ. ಹೌದು, ಅದು ಸಂಶೋಧನೆಯೇ. ಆ ಕೆಲವೊಂದು ಉದಾಹರಣೆಗೆ ಒಂದು ಇದರಲ್ಲಿ 24 ತಳಿಗಳು ಕೊಟ್ಟಿರ್ತಾರೆ, ಇಂಥದ್ದು ಅಂತ ಹೇಳಿ ನಮಗೆ ಗೊತ್ತಿರೋದಿಲ್ಲ, ಕೊಟ್ಟಿರ್ತಕ್ಕಂಥ ಗೊತ್ತಿರುತ್ತೆ. ಬಟ್ ಅದರಲ್ಲಿ ನಾವೇನು ಮಾಡ್ತೀವಿ, ಆ ಕೋಡೆಡ್ ಎಂಟ್ರಿನ ಎಂಟ್ರಿ ಮಾಡಿಕೊಂಡು ಈ ನಮ್ಮ ಒಂದು ಝೋನ್ 4 ಸಂಬಂಧಪಟ್ಟಂತೆ ನಮ್ಮ ಚಿತ್ರದುರ್ಗ ಜಿಲ್ಲೆ ಅಲ್ಲಿ ಬರ್ತಕ್ಕಂಥ 6 ತಾಲೂಕುಗಳಿಗೆ ಸಂಬಂಧಪಟ್ಟಂತೆ ಏನು ಬೆಳಿತೀವೋ ಶೇಂಗಾ ಬೆಳೆ, ಅದರಲ್ಲಿ ಯಾವುದು ಸೂಕ್ತ ಇದೆ ಅನ್ನೋ ತಳಿನ ನಾವು ಮಾಡ್ತೀವಿ. ಇಲ್ಲಿ ಇರ್ಬೋದು, ಆ ತಳಿ ಅವಧಿ ಎಷ್ಟಿದೆ, ರೋಗ ಮತ್ತು ಕೀಟದ ಬಾಧೆ ಯಾವ ರೀತಿ ಇದೆ, ಬರ ನಿರೋಧಕ ಶಕ್ತಿ ಇದೆಯಾ, ಇದು ಇಳುವರಿ ಎಷ್ಟು ಬರುತ್ತೆ, ನೀರಾವರಿಯಲ್ಲಿ ಎಷ್ಟು ಬರುತ್ತೆ, ಕೃಷಿಯಲ್ಲಿ ಎಷ್ಟು ಬರುತ್ತೆ ಅನ್ನೋದನ್ನು ನೋಡಿಕೊಂಡು ಆ ಎಣ್ಣೆ ಅಂಶ ಎಷ್ಟಿದೆ ಅನ್ನೋದನ್ನು ಅದರಲ್ಲಿ ನಾವು ಸಂಶೋಧನೆ ಮಾಡ್ತಿರ್ತೀವಿ. ಈ ಅಂಶಗಳನ್ನು ಮುಖ್ಯವಾಗಿ ಆಧಾರವಾಗಿ ಇಟ್ಕೊಂಡು ನೀವು ಸಂಶೋಧನೆ ಕೈಗೊಳ್ತೀರ? ಹೌದು. ಈಗ ಅದನ್ನು ಆ ಸಂಶೋಧನೆಗಳು ಈಗ ಆಲ್ರೆಡಿ ಇದಾವೆ, ಮಾಡ್ತಾ ಇದ್ದೀವಿ. ಈಗ ಸುಮಾರು ನಾವು 2005-06 ಈ ಒಂದು ಯೋಜನೆ ನಮ್ಮಲ್ಲಿ ಚಾಲ್ತಿಯಲ್ಲಿ ಬಂತು. ನಾವೇನು ಮಾಡಿದ್ದೀವಿ, ಸುಮಾರು 12-13 ಸಾಲಿಂದ ಇಲ್ಲಿ ಎರಡೂ ವಿಭಾಗದಲ್ಲಿ ಸಂಶೋಧನೆ ಪ್ರಾರಂಭ ಮಾಡಿದ್ದೀವಿ. ಮೊಟ್ಟ ಮೊದಲನೇದಾಗಿ ನಾವು ಈ ಶೇಂಗಾದಲ್ಲಿ 6:1 ಅನುಪಾತದಲ್ಲಿ ನವಣೆನ ಬೆಳ್ಕೋಬಹುದು. ಓಕೆ, 6 ಶೇಂಗಾ ಹಾಕ್ತಕ್ಕಂಥದ್ದು, ಒಂದು ಸಾಲು ಅಕಡಿಯಾಗಿ ಏನು ಮಾಡ್ತೀವಿ, ನವಣೆನ ಹಾಕೊಳ್ತೀವಿ. ಹೌದು, ಆ ರೀತಿ ಒಂದು ಅದೊಂದು ತಾಂತ್ರಿಕತೆಯನ್ನು ನಾವು ಇಲ್ಲಿ ಅಭಿವೃದ್ಧಿ ಮಾಡಿದ್ದೀವಿ. ಇಲ್ಲಿ 3 ಸಂಶೋಧನೆ ಮಾಡಿದ್ದಾದಮೇಲೆ ಅದೇ ಒಂದು ಸಂಶೋಧನೆ ನಾವು ಏನು ಮಾಡ್ತೀವಿ, ರೈತರ ತಕ್ಕಿಗೆ ತೊಗೊಂಡೋಗ್ತೀವಿ. ಅಂದರೆ ಅದು ಈಗ ಶೇಂಗಾ ನೀವು ನವಣೆಯನ್ನು ಹಾಕಿದ್ದೀರಲ್ಲ ಸರ್, ಅದು ಏನು ವೆರೈಟಿ ಸ್ಪೆಸಿಫಿಕ್ಕ ಹೆಂಗೆ? ಅಲ್ಲಿ ಏನು ಮಾಡ್ತೀವಿ ಅಂದರೆ, ಒಂದರಲ್ಲಿ ಆದಾಯ ಕಡಿಮೆ ಆಯಿತು ಅಂದರೆ ಇನ್ನೊಂದರಲ್ಲಾದರೂ ಬರಲಿ. ಈಗೇನು ಮಾಡ್ತೀವಿ, ಈಗ ತಾಂತ್ರಿಕತೆ ಏನಕ್ಕೆ ಇದು ಮಾಡ್ತಿದ್ದೀವಿ ಅಂದರೆ, ಈಗ ಹೆಚ್ಚಿನ ಪ್ರದೇಶದಲ್ಲಿ ಏನು ಮಾಡ್ತಿದ್ದಾರೆ ರೈತರು, ಹೆಚ್ಚಿಗೆ ಖುಷ್ಕಿ ಪ್ರದೇಶದಲ್ಲಿ ಬೆಳೀತಿದ್ದಾರೆ. ಈ ಖುಷ್ಕಿಯಲ್ಲಿ ಏನಾಗುತ್ತೆ, ಮಳೆ ಕಡಿಮೆ ಬಂತು ಅಂದ್ಕೊಳ್ಳಿ, ಆ ಟೈಮಲ್ಲಿ ಶೇಂಗಾ ಇಳುವರಿ ಕಡಿಮೆ ಆಯಿತು ಅಂದ್ರೂ ಅಟ್ಲೀಸ್ಟ್ ಈ ಅಲ್ಪ ಪ್ರಮಾಣದಲ್ಲಿ ಪೋಷಕಾಂಶ ಇದ್ರೂ ಈ ನವಣೆ ಬಂದ್ಬಿಡುತ್ತೆ, 80-85 ದಿನಕ್ಕೆ ಕಟಾವು ಬಂದ್ಬಿಡುತ್ತೆ. ಇಂಥ ತಳಿ ಅಂತೇನಿಲ್ಲ, ಇಲ್ಲಿ HMT 100-1 ಬರುತ್ತೆ ತಳಿ, ಅದರಲ್ಲಿ ನವಣೆಯಲ್ಲಿ ಇದನ್ನು ನಾವು ಪ್ರಾಕ್ಟೀಸ್ ಮಾಡ್ತಿದ್ವಿ ಯೂಶ್ವಲಿ, ಅಥವಾ ರೈತರು ಅದನ್ನೇ ಅನುಸರಿಸ್ತಿದ್ದಾರೆ. ಈ ಸ್ಪೆಸಿಫಿಕ್ ಆಗಿ ಇಂಥ ತಳಿ ಅಂತೇನಿಲ್ಲ, ಇಲ್ಲ ಮಾಡ್ಕೋಬಹುದು, ಅದನ್ನು ಯಾವುದಾದ್ರೂ ನವಣೆನ ಬೆಳ್ಕೋಬಹುದು. 6:1 ಅನುಪಾತದಲ್ಲಿ ನಾವು ಒಂದು ನವಣೆನ ಬೆಳ್ಕೋಬಹುದು. ಇಲ್ಲಿ ಅಕಸ್ಮಾತ್ ಇದಾಯಿತು ಅಂದ್ರೂ ಇಲ್ಲಿ ಏನಾಗುತ್ತೆ, ಪೌಷ್ಟಿಕ ಅಂದರೆ ಇತ್ತೀಚಿನ ದಿನಗಳಲ್ಲಿ
ಈ ಶುಗರ್ ಪೇಷಂಟ್ಗಳು ಮತ್ತು ಇದು ಜಾಸ್ತಿ ಆಗ್ತಿರೋದ್ರಿಂದ ಹೆಚ್ಚಿಗೆ ರಾಗಿ ನವಣೆ ಸಾಮೆ ತೃಣಧಾನ್ಯಗಳನ್ನು ಬೇಡಿಕೆ ಜಾಸ್ತಿ ಇರೋದ್ರಿಂದ ಏನು ಮಾಡ್ತಿದ್ದೀವಿ ಹಿಂದೆ ಬೆಳೀತಿದ್ರು ಸಾಕಷ್ಟು ಪ್ರಮಾಣದಲ್ಲಿ ಈಗೆಲ್ಲ ರೈತರು ಅದನ್ನು ಬಿಟ್ಬಿಟ್ಟಿದ್ದಾರೆ ಅದು ಕಡಿಮೆ ಪೋಷಕಾಂಶ ಇದ್ರೂ ಬರುತ್ತೆ ಕಡಿಮೆ ಒಂದು ತೇವಾಂಶ ಇದ್ರೂ ಬರುತ್ತೆ ಅಲ್ಪಾವಧಿ ಬೆಳೆ ಇರೋದ್ರಿಂದ ರೈತರಿಗೆ ಬೇಗ ಒಂದು ಮೇವು ಆಗುತ್ತೆ ಒಂದು ಇಳುವರಿನೂ ಅದರ ಜೊತೆಗೆ ಬರುತ್ತೆ ಅಂತ ಹೇಳಿ ಅದೊಂದು ತಾಂತ್ರಿಕತೆಯನ್ನು ಇದು ಮಾಡಿದ್ದೀವಿ ಕೈಗೊಂಡಿದ್ದೀವಿ ಒಂದು ಅದು ಆಯಿತು ಸರ್ ಆರಿಷ್ಟು ಒಂದು ಅನುಪಾತದಲ್ಲಿ ಮತ್ತೆ ಇನ್ನೆಂತ ಮತ್ತೆ ಇದೇ ರೀತಿ ನಾವು ಏನು ಮಾಡಿದ್ದೀವಿ ಈಗ ಇದು ಮೊನ್ನೆ ಒಂದು ಲಾಸ್ಟ್ ಫೋರ್ ಇಯರ್ಸ್ ಆದರೆ ಈಗ ನಾವೇನು ಹೇಳಿದಾಗ 12-13 ತೊಗೊಂಡಾಗ ಇಲ್ಲಿ 12-13 ಸಾಲಲ್ಲಿ ಇಲ್ಲಿ ಕೈಗೊಂಡು ತಂತ್ರ 3 ವರ್ಷ ರೈತರ ತಾಕಲ್ಲಿ ಮಾಡಿದ್ದೀವಿ ಒಂದು 2 ಸಾಲು ಸಾಲಿಂದ ಸಾಲಿಗೆ 2 ಸಾಲು ಶೇಂಗಾ 1 ಸಾಲು ಕೊತ್ತಂಬರಿ ಹಾಕ್ಕೊಂಡಾಗ 2 ಸಾಲ ಶೇಂಗಾ 1 ಸಾಲ ಕೊತ್ತಂಬರಿ ಏನು ಮಾಡ್ತೀವಿ ಈ ಶೇಂಗಾ ಅವಧಿ 115-120 ದಿನಕ್ಕೆ ಬರುತ್ತೆ ಓಕೆ 115-120 120 ದಿನಕ್ಕೆ ಬರುತ್ತೆ ಈ ಕೊತ್ತಂಬರಿ ಇದೆಯಲ್ಲ ನಾವು ಈ ಒಂದು ಸೊಪ್ಪಿಗಾಗಿ ಹಾಕ್ಕೊಳ್ತೀವಲ್ಲ ಇದು ನಮಗೆ ಒಂದು ತಿಂಗಳಲ್ಲಿ ಕಟಾವು ಬಂದ್ಬಿಡುತ್ತೆ ಅವಾಗೇನಾಗುತ್ತೆ ಕಟಾವು ಬಂದಾಗ ಈ ನಾವು ಯೂಶ್ವಲಿ ಏನು ಮಾಡ್ತೀವಿ ಈ ಜೂನ್ ಜುಲೈ ತಿಂಗಳಲ್ಲಿ ಬಿತ್ತನೆ ಮಾಡ್ಕೊಂಡಾಗ ಆ ಟೈಮಲ್ಲಿ ಒಳ್ಳೆ ಸೊಪ್ಪು ಇರುತ್ತೆ ಅದರಿಂದ ಬೇಡಿಕೆ ಜಾಸ್ತಿ ಇರುತ್ತೆ ಮಾರಾಟ ಮಾಡಿನೂ ಹಣ ಗಳಿಸ್ಕೋಬೋದು ಜೊತೆಗೆ ಅದು 1 ತಿಂಗಳ ಬೆಳೆ ಆದ ತಕ್ಷಣ ಏನು ಮಾಡ್ತೀವಿ ಜಿಪ್ಸಮ್ ಎಲ್ಲ ಕೊಡ್ತೀವಿ ಆ ಟೈಮಲ್ಲಿ ಬೆಳೆಗೆ ಆ ಒಂದು ಸಾಲಿಗೆ ಖಾಲಿ ಇರುತ್ತಲ್ಲ ಅದರಲ್ಲಿ ನಾವೇನು ಮಾಡ್ತೀವಿ ಎರೆಮಣ್ ಟೈಪ್ ಒಂದು ದೋಣಿ ಸಾಲ ಅಂತ ಹಾಕ್ತೀವಿ ಒಂದು ನೇಗಿಲು ಸಾಲ ಬಿಟ್ಬಿಡೋದ ಅಥವಾ ಗಿಡಗುದ್ಲಿಯಲ್ಲಿ ಅದನ್ನು ನಾವು ಅದೇನು ಮಾಡ್ತೀವಿ ತಗೊಂಡಾಗ ಏನಾಗುತ್ತೆ ಆ ಕಡೆ ಈ ಕಡೆ ಎರಡು ಕಡೆ ಮಣ್ಣು ಕೊಟ್ಟಾಗ ಈ 2 ಸಾಲಿಗೆ ಈ ಕಡೆಯಿಂದನೂ ಬಂತು ಆ ಕಡೆಯಿಂದನೂ ಬಂದಾಗ ಏನಾಗುತ್ತೆ ಮೇಲಿರ್ತಕ್ಕಂಥ ಊಡುಗಳು ಕ್ಲೀನಾಗಿ ಇಳಿತವೆ ಭೂಮಿಯಲ್ಲಿ ಊಡು ಇಳಿದ್ಬಿಟ್ಟು ಏನಾಗುತ್ತೆ ಇಲ್ಲಿ ಒಂದು ಸಾಲಲ್ಲಿ ಕೊತ್ತಂಬರಿನೂ ಬಂತು ಅದರಿಂದ ದುಡ್ಡು ಬಂತು ಜೊತೆಗೆ ಆ ಒಂದು ಸಾಲ ಹೋಯ್ತಲ್ಲಪ್ಪ ಅನ್ನೋ ರೈತರಿಗೆ ಕೊರಗೆ ಇರೋದಿಲ್ಲ ಯಾವ ರೀತಿ ಅಂದರೆ ಇಳುವರಿ ಇಲ್ಲಿ ಹೆಚ್ಚಿಗೆ ಬರುತ್ತೆ ಓಕೆ ಮಣ್ಣು ಎರೆಮಣ್ಣು ಹಾಕಿದಾಗ ಎರೆಮಣ್ಣು ಹಾಕಿದಾಗ ಅಲ್ಲಿ ತೇವಾಂಶ ಅಂದರೆ ನೀರು ಚೆನ್ನಾಗಿ ಹಿಂಗ್ಬಿಟ್ಟು ಅಲ್ಲಿ ಪೋಷಕಾಂಶನ ಚೆನ್ನಾಗಿ ಒದಗಿಸ್ಬಿಡುತ್ತೆ ಅಲ್ಲಿ ಏನು ಸಾಲಲ್ಲಿ ಬರಬೇಕಾಗಿತ್ತು ಇಳುವರಿ ಇಲ್ಲೂ ಬರುತ್ತೆ ಇಲ್ಲೂ ಬರುತ್ತೆ ಜೊತೆಗೆ ಅದು ಅಡಿಷನ್ ಇನ್ಕಮ್ ಅಂತ ಬಂದು ಎತ್ತಿ ಮೇಲೆ ಎತ್ತಿ ನೀಟಾಗಿ ಅರ್ಥಿಂಗಪ್ಪ ಅಂತ ಹೇಳ್ತೀವಲ್ಲ ಎರೆಮಣ್ಣು ಹಾಕಿದಾಗ ಅಲ್ಲಿ ಏನಾಗುತ್ತೆ ಆ ದೋಣಿ ಸಾಲ ಹೊಡೆದಾಗ ಅಲ್ಲಿ ಪೋಷಕಾಂಶನೂ ಜಾಸ್ತಿ ಆಗುತ್ತೆ ನಾವು 2 ಸಾಲ ಹಾಕಿದ್ರದ್ರಿಂದ ಆ ಕಡೆ ಮಣ್ಣು ಸಿಗುತ್ತೆ ಆ ಸಾಲಿಗೂ ಸಿಗುತ್ತೆ ಈ ಕಡೆನೂ ಸಿಗುತ್ತೆ ಎರಡು ಕಡೆ ಹೀಗಾಗಿ ಇದರಿಂದ ಇಂಡೈರೆಕ್ಟ್ ಆಗಿ ಅದು ಕೊತ್ತಂಬರಿ ಬರೋದಲ್ಲದೆ ಇದು ಕೂಡ ಇಳುವರಿ ಹೆಚ್ಚಿಗೆ ಮಾಡ್ತದೆ ಆ ಟೆಕ್ನಾಲಜಿ ಸಂಶೋಧನೆ ನೀವು ಮಾಡಿ ಹೌದು ಅದನ್ನು ನಾವೇನು ಮಾಡ್ತೀವಿ ಈ ತಾಂತ್ರಿಕತೆ ಎಲ್ಲೆಲ್ಲಿ ತಗೊಳ್ತೀವಿ ICAR ಕೃಷಿ ವಿಜ್ಞಾನ ಕೇಂದ್ರ ಹಿರಿಯೂರು ಕೃಷಿ ಇಲಾಖೆ ಜಂಟಿ ನಿರ್ದೇಶಕರು ಕೃಷಿ ಇಲಾಖೆ ಚಿತ್ರದುರ್ಗದಲ್ಲಿ ಅಲ್ಲಿ ಬರ್ತಕ್ಕಂಥ ಆ ತಾಲೂಕಲ್ಲಿ ಅಂದರೆ ಚಳ್ಳಕೆರೆ ಮೊಳಕಾಲ್ಮೂರು ಹಿರಿಯೂರು ಅಥವಾ ಹೊಳಲ್ಕೆರೆ ಹೊಸದುರ್ಗ ಚಿತ್ರದುರ್ಗದಲ್ಲಿ ಎಲ್ಲೆಲ್ಲಿ ಬೇಕಾದರೂ ಆ ಒಂದು ವ್ಯಾಪ್ತಿಯಲ್ಲಿ ಅವರು ಅಲ್ಲನ್ನು ಕೈಗೊಂಡುಕೊಂಡು ಅಲ್ಲಿ ಇದು ಮಾಡ್ತಾರೆ ಜೊತೆಗೆ ಒಂದು ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರ ಅಂತ ದಾವಣಗೆರೆ ಇದೆ ಅಲ್ಲಿ ಒಂದು 3 ಕಡೆ ಅಲ್ಲಿಗೆ 3 ಆಯಿತು ಇನ್ನೊಂದು ಒಂದು ನಾವು ಕತ್ಲಗೆರೆ ವಲಯ ಕೃಷಿ ಮತ್ತು ತೋಟಗಾರಿಕಾ ಅಲ್ಲಿ ಕೃಷಿ ಸಂಶೋಧನಾ ಕೇಂದ್ರ ಇದೆ ನಾವು ಅಲ್ಲಿನೂ ಕೊಟ್ಟಾಗ ಬೇರೆ ಬೇರೆ ಝೋನಲ್ಲಿ ರೈತರ ಅಭಿಪ್ರಾಯಗಳನ್ನು ಸಂಗ್ರಹಣೆ ಮಾಡಿಕೊಂಡು ಈ ಒಂದು ತಾಂತ್ರಿಕತೆಯನ್ನು ನಾವು ಏನು ಮಾಡ್ತೀವಿ ಬಿಡುಗಡೆ ಮಾಡ್ತೀವಿ ರೈತರಿಗೆ ಅನುಕೂಲ ಆಗುತ್ತೆ ಅಂತ ಹೇಳಿ ಇವಾಗ ಇದು ರನ್ನಿಂಗ್ ಅಲ್ಲಿ ಇದೆ ಹೌದು ಇದು ಭಾಳ ಚೆನ್ನಾಗಿ ಬರ್ತಾ ಇದೆ ರೈತರ ಒಳ್ಳೆ ಅಭಿಪ್ರಾಯನೂ ಇದೆ ಇದೆ ಹೌದು ಓಕೆ ಸರ್ ಗೆಲ್ಸಾಲ್ ತಂದಿದೆ ಜಾಗತಿಕ ಗುಣಮಟ್ಟದ ನಿಖರ ನೀರಾವರಿ ಮತ್ತು ಫರ್ಟಿಗೇಷನ್ ಆಟೋಮೇಷನ್ ತಂತ್ರಜ್ಞಾನ ಕೃಷಿ ಕಾರ್ಮಿಕರ ಕೊರತೆ ದುಬಾರಿ ಕೂಲಿ ಮತ್ತು ಅನಿಯಮಿತ ವಿದ್ಯುತ್ ಪೂರೈಕೆಗೆ ಪರಿಹಾರ ನಮ್ಮ 12 ವರ್ಷಗಳ ನಂಬಿಕಾರ್ಹ ಉಪಕರಣಗಳಿಂದ ಇದೀಗ ಕೃಷಿ ನೀರಾವರಿ ನಿಮ್ಮ ಬೆರಳ ತುದಿಯಲ್ಲಿ ಗೆಲ್ಸಾಲ್ ಭೂಮಿದೀಪ ಸಾರಜನಕ ರಂಜಕ ಒದಗಿಸುವ ಸೂಕ್ಷ್ಮಾಣುಜೀವಿ ಮಿಶ್ರಿತ ಸಮೃದ್ಧ ಸಾವಯವ ಎರೆಗೊಬ್ಬರ ಕಾಳು ಮೆಣಸಿಗೆ ಟ್ರೈಕೋಡರ್ಮಾ ಸಂವರ್ಧಿತ ವಿಶೇಷ ಎರೆಗೊಬ್ಬರ ಕುದುರೆ ಹೆಸರಗತ್ತೆ ಲದ್ದಿಯ ಅಧಿಕ ಪೌಷ್ಟಿಕಾಂಶದ ಅಶ್ವಸಾರ ಎರೆಗೊಬ್ಬರ ಎನ್ಪಿಕೆ ಲಘು ಮತ್ತು ಸೂಕ್ಷ್ಮ ಪೋಷಕಾಂಶಗಳು ಸಸ್ಯ ಪ್ರಚೋದಕಗಳು ಹಾಗೂ ಹಾರ್ಮೋನುಗಳ ಆಗರ ಭೂಮಿದೀಪ ಎರೆಗೊಬ್ಬರ ಕೃಷಿ ಪ್ರಗತಿ ಸಾಕಾರವಾಯಿತು ಸ್ಟಿಲ್ ತಂತ್ರಜ್ಞಾನದಿ ಸಾಧ್ಯವಾಯಿತು ಬದಲಾವಣೆಗೆ ಕಾಲ ಕೂಡಿ ಬಂತು ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ ಹಿತಕಾರಿ ನರ್ಸರಿ ಡಿಬಿಟಿ ಮತ್ತು ಎನ್ಎಚ್ಪಿ ಮಾನ್ಯತೆ ಪಡೆದ ಸಮಗ್ರ ತೋಟಗಾರಿಕಾ ನರ್ಸರಿ ಮಾವು ಸೀಬೆ ಚಿಕ್ಕು ಹಲಸು ನಿಂಬೆ ಪಪ್ಪಾಯಿ ಮೆಕೆಡೇಮಿಯಾ ಗೋಡಂಬಿ ಬಟರ್ಫ್ರೂಟ್ ಜಂಬು ನೇರಳೆ ಅಡಿಕೆ ತೆಂಗು ಕಾಫಿ ಏಲಕ್ಕಿ ಕಾಳುಮೆಣಸು ಇತ್ಯಾದಿ ಬಾಳೆ ಬಿದಿರು ಮತ್ತು ತೇಗದ ಟಿಶ್ಯೂ ಕಲ್ಚರ್ ಗಿಡಗಳು
ನಗರ ಕೃಷಿ ಗಿಡ ಸಲಕರಣೆಗಳು ಮಣ್ಣು ನೀರಿನ ಪರೀಕ್ಷೆ ಮತ್ತು ತರಬೇತಿಗಳು ಪರಿಣಿತರಿಂದ ನಿರ್ವಹಣೆ ಸ್ವಂತದ ತಾಯಿ ಮರಗಳು ಹಣ್ಣುಗಳ ಪ್ರಪಂಚ ಹಿತಕಾರಿ ನರ್ಸರಿ ಸುಕೋ ಬ್ಯಾಂಕ್ ಅಡಿಕೆ ಅಡಮಾನ ಸಾಲ ಅಡಿಕೆ ಮೌಲ್ಯದ ಶೇಕಡಾ 70% ಜಮೀನಿರುವ ಒಬ್ಬರಿಗೆ 25 ಲಕ್ಷ ರೂಪಾಯಿವರೆಗೆ ಎಫ್ಪಿಒ ಅಥವಾ ಸ್ವಂತದ ಗೋಡಾನಿನಲ್ಲಿ ಅಡಿಕೆ 1 ವರ್ಷದ ಅವಧಿ 14% ಬಡ್ಡಿ ಅಡಿಕೆ ಸುಲಿಯುವ ಯಂತ್ರ ಸಂಸ್ಕರಣಾ ಘಟಕಕ್ಕೂ ಸಾಲ ಪಿಎಂಇಜಿಪಿ ಯೋಜನೆಯಡಿ 50 ಲಕ್ಷ ಸಾಲ 35% ವರೆಗೆ ಸಬ್ಸಿಡಿ ಸುಕೋ ಬ್ಯಾಂಕ್ ಜೈನ್ಸ್ ಜಗತ್ತಿನ ಅತಿದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು ಸಮೃದ್ಧ ಇಳುವರಿಗೆ ಜೈನ್ ಜೀನೀನ್ ಯಾಲಕ್ಕಿ ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು ದಾಳಿಂಬೆ ಭಗವತಳಿಯ ರೋಗಮುಕ್ತ ಸಸಿಗಳು ಲಕ್ನೋ 49 ಪೇರಳೆ ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್ ಮುಂದಿಂದ ಏನ್ ಮಾಡ್ತಿದೀವಿ ಒಂದು ಎಂಡೋಫೈಟಿಕ್ ಬ್ಯಾಕ್ಟೀರಿಯಾ ಅಂತ ಒಂದು ಸೂಕ್ಷ್ಮಾಣುಜೀವಿ ಬರುತ್ತೆ ಅದನ್ನ ಏನ್ ಮಾಡ್ತೀವಿ ನಾವು ಈ ಬೀಜೋಪಚಾರ ಮಾಡ್ಕೊಂಡಾಗ ಮಳೆ ತಡವಾಗಿ ಬಂದ್ರೆ ಅಂದ್ರೆ ಬರ ನಿರೋಧಕ ಶಕ್ತಿ ಹೆಚ್ಚಿಸಲಿ ಬೆಳೆಗೆ ಅಂತೇಳಿ ಆ ಬೀಜೋಪಚಾರ ಮಾಡ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ಅದನ್ನ ಹೆಚ್ಚಿಗೆ ಮಾಡಲಿ ಅಂತೇಳಿ ಇದು ಮಾಡಿದ್ದೀವಿ ಜೊತೆಗೆ ಏನ್ ಮಾಡಿದ್ದೀವಿ ಒಂದು ಅಂದ್ರೆ ಬೆಳೆ ಬೆಳೆಯಲ್ಲಿ ಈ ಕಳೆ ಬರುತ್ತಲ್ಲ ಅದನ್ನ ಪ್ರೀ ಎಮರ್ಜೆಂಟ್ ಅಂತ ಅದನ್ನು ನಾವು ಒಂದು ಇದಿದೆ ಔಷಧಿ ಸಿಂಪರಣೆ ಮಾಡ್ತಕ್ಕಂಥದ್ದು ಒಂದು ಅಂಶ ಅದೊಂದಿದೆ ಅದ ನಂತರ ಪೋಸ್ಟ್ ಎಮರ್ಜೆಂಟ್ ಅಂತ ಒಂದು ಔಷಧಿ ಅಂದ್ರೆ ಮೊದಲೇ ಮಾಡುವ ಬಿತ್ತನೆ ಮಾಡಿ ಮೊಳಕೆ ಬರ್ತಕ್ಕಿಂತ ಅಂದ್ರೆ ಬಿತ್ತನೆ ಮಾಡ್ತೀವಲ್ಲ ಬಿತ್ತನೆ ಮಾಡಿ ಒಂದು 2-3 ದಿನದಲ್ಲಿ ನಾವು ಸಿಂಪರಣೆ ಮಾಡ್ತಕ್ಕಂಥದ್ದು ಪೆಂಡಿಮಿಥಲಿನ್ ಅಂತ ಈ ಪೆಂಡಿಮಿಥಲಿನ್ 2 ಮಿಲಿ 1 ಲೀಟರ್ ನೀರಿಗೆ ಹಾಕೊಂಡು ಸಿಂಪರಣೆ ಮಾಡಿ ಯಾವ ರೀತಿ ಇರುತ್ತೆಪ್ಪ ಅಂದ್ರೆ ಒಳ್ಳೆ ಅದ ಅಂದ್ರೆ ಹಸಿ ಇದ್ದಾಗ ನಾವು ಬಿತ್ತನೆ ಮಾಡ್ತೀವಿ ನಾವು ಅದ್ರಲ್ಲಿ ಓಡಾದಾಗ ಹೆಜ್ಜೆ ಗುರುತು ಕಾಣಬೇಕು ಆ ರೀತಿ ಇದ್ದಾಗ ಮಾತ್ರ ಅಲ್ಲಿ ಬರ್ತಕ್ಕಂಥ ಮೊಳಕೆ ಬರ್ತಕ್ಕಂಥ ಹಂತದಲ್ಲಿ ಆ ಹುಲ್ಲನ್ನು ಹತೋಟಿ ಮಾಡಿ ಸುಮಾರು 25-30 ದಿನದವರೆಗೂ ಆ ಹುಲ್ಲು ಬರ್ತಕ್ಕಂಥದ್ದನ್ನು ಹತೋಟಿ ಮಾಡಲಿಕ್ಕೋಸ್ಕರ ಅದನ್ನು ಉಪಯೋಗಿಸ್ಕೋತೀವಿ ಹೌದು ಹಾಗಾಗಿ ಆ 2 ಅಂಶನ ಆಧಾರವಾಗಿಟ್ಕೊಂಡು ಅದೊಂದು ತಾಂತ್ರಿಕತೆಯನ್ನು ಮಾಡಿಕೊಟ್ಟಿದ್ದೀವಿ ಅದು ಭಾಳ ಚೆನ್ನಾಗಿ ರೈತರಿಗೆ ಅನುಕೂಲ ಆಗ್ತಾ ಇದೆ ಅದೊಂದು ಸರಿ ಎಂಡೋಫೈಟಿಕ್ ಬ್ಯಾಕ್ಟೀರಿಯಾ ಈಗ ನಾವು ಟ್ರೀಟ್ ಮಾಡಿದಾಗ ಅದು ಬರ ನಿರೋಧಕ ಶಕ್ತಿ ಕೂಡ ಹೆಚ್ಚಿಸುತ್ತೆ ಜೊತೆಗೆ ಏನು ಮಾಡ್ತೀವಿ ಈ ಮಳೆಗಾಲ ಸ್ವಲ್ಪ ತಡವಾಗಿ ಬಂತು ಅಂದರೆ ಏನು ಮಾಡ್ತೀವಿ ಇಂಟರ್ ಕಲ್ಟಿವೇಷನ್ ಅಂತ ಕರಿತೀವಲ್ಲ ಕುಂಟೆ ಹೊಡಿತಕ್ಕಂಥದ್ದು ಆವಾಗ ಏನಾಗುತ್ತೆ ಬೇಗ ಮಾಯಿಶರಿ ಆಪರೇಷನ್ ಆಗೋದಿಲ್ಲ ಅಲ್ಲಿ ಏನು ಭೂಮಿ ಇರತಕ್ಕಂಥ ಮಾಯಿಶರಿ ಬೇಗ ಆಪರೇಷನ್ ಆಗೋದಿಲ್ಲ ಗಿಡಕ್ಕೆ ತೇವಾಂಶನ ಒದಗಿಸ್ಕೊಡ್ತದೆ ಅಂತೇಳಿ ಇದು ಮಾಡ್ತೀವಿ ಹಾಗಾಗಿ ಅದನ್ನು ಎಂಡೋಫೈಟಿಕ್ ಬ್ಯಾಕ್ಟೀರಿಯಲ್ ಕಲ್ಚರನ್ನು ಉಪಯೋಗಿಸ್ಕೋತೀವಿ ಮತ್ತೆ ಇನ್ನೇನು ಅದನಂತರ ಏನು ಮಾಡಿದ್ದೀವಿ ಈಗ ಶೇಂಗಾದಲ್ಲಿ ಮೂಲ ಗೊಬ್ಬರ ರಾಸಾಯನಿಕ ಸಾರಜನಕ ರಂಜಕ ಪೊಟಾಷ್ ಏನು ಮೂಲ ಗೊಬ್ಬರ ಹಾಕ್ತಿದ್ವೋ ಬೆಳೆ ಕೊಡ್ತಿದ್ವೋ ಅದರ ಜೊತೆಗೆ ಈ ಫಾಸ್ಫರಸ್ ಅನ್ನೋ ಗೊಬ್ಬರನ ನಾವು ಈಗ ಇಲ್ಲಿ 50% 75% 100% ತಗೊಂಡಾಗ ಯಾವ ಪ್ರಮಾಣದಲ್ಲಿ ಇಳುವರಿನ ನಾವು ಹೆಚ್ಚಿಗೆ ಯಾವುದರಲ್ಲಿ ಕಾಣ್ಬೋದು ಮತ್ತು ಒಳ್ಳೆಯ ಗುಣಮಟ್ಟವಾಗಿರ್ತಕ್ಕಂಥ ಇಳುವರಿನ ಹೇಗೆ ಪಡ್ಕೊಳ್ತೀವಿ ಎಣ್ಣೆ ಅಂಶ ಯಾವುದ್ರಲ್ಲಿ ಜಾಸ್ತಿ ಬರುತ್ತೆ ಅನ್ನೋದನ್ನು ನಾವು ಇದು ಸಂಶೋಧನೆ ಮಾಡಿದಾಗ ಈ ಫಾಸ್ಫರಸ್ ಅನ್ನೋ ಗೊಬ್ಬರನ ನಾವು ಶೇಕಡಾ 75% ಮೂಲ ಗೊಬ್ಬರದ ಜೊತೆಗೆ ಇದನ್ನು ಬಳಸ್ಕೊಂಡಾಗ ಅತ್ಯುತ್ತಮವಾಗಿ ಇಳುವರಿ ಬರ್ತಾ ಇದೆ ಹಾಗಾಗಿ ಆ ಒಂದು ತಾಂತ್ರಿಕತೆನ ನಾವು ರೈತಿಗೆ ಪರಿಚಯ ಮಾಡಿಕೊಟ್ಟಿದ್ದೀವಿ ರೈತರು ಅದನ್ನು ಅಳವಡಿಸ್ಕೋತೀವಿ ಹೌದು ಅಂದರೆ ಈ ಫಾಸ್ಫರಸ್ ಇದನ್ನು ಅಂದರೆ ರಂಜಕನ ಯಾವ್ಯಾವ ಸ್ಟೇಜಲ್ಲಿ ಹಾಕ್ತೀರಾ ಸರ್ ಯೂಸ್ವಲಿ ಇದನ್ನು ನಾವು ಮೂಲ ಗೊಬ್ಬರವಾಗಿ ಕೊಟ್ಬಿಡ್ತೀವಿ ಓಕೆ ಮೂಲ ಗೊಬ್ಬರ ಆಗೇನೆ ಹೌದು ಮೂಲ ಗೊಬ್ಬರವಾಗಿ ಕೊಟ್ಬಿಟ್ಟು ಅದನ್ನು ಅಲ್ಲಿಗೆ ಏನು ಮಾಡ್ತೀವಿ ಏನು ಮೂಲ ಗೊಬ್ಬರವಾಗಿ ನಾವೇನು ಕೊಡ್ತೀವಿ ಸಾರ್ವಜನಿಕ ರಂಜಕ ಪೊಟಾಷ್ ಕೊಡ್ತಿದ್ವೋ ಅದರ ಜೊತೆಗೆ ಇದನ್ನು ನಾವೇನು ಮಾಡ್ತೀವಿ ಪ್ರಮಾಣ 50, 75, 100 ಅಂತ ಹೇಳಿದ್ನಲ್ಲ ಈ ಒಂದು ಎಕರೆಗೆ ಕೆಜಿಯಲ್ಲಿ ಕೊಟ್ಟಾಗ ನಾವು ಏನು ಮಾಡ್ತೀವಿ ಇದರಲ್ಲಿ ನಮಗೆ ಭಾಳ ಚೆನ್ನಾಗಿ ಇಳುವರಿ ಬರ್ತದೆ ಅಂತ ನಾವು ಮಾಡಿ ಇದನ್ನು ಈ ಒಂದು ತಾಂತ್ರಿಕತೆಯನ್ನು ರೈತರಿಗೆ ಕೊಟ್ಟಿದ್ದೀವಿ ಹೌದು ಭಾಳ ಚೆನ್ನಾಗಿ ಬರ್ತಾ ಇದೆ ಅಭಿಪ್ರಾಯನೂ ಚೆನ್ನಾಗಿದೆ ಎಲ್ಲರೂ ಅದನ್ನು ಅನುಸರಿಸ್ತಾ ಇದ್ದಾರೆ ಇಲ್ಲಿ ಸುತ್ತಮುತ್ತ ಇರೋರೆಲ್ಲ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ ಸುತ್ತಮುತ್ತನೂ ಮಾಡ್ತಿದ್ದಾರೆ ಈ ತಾಂತ್ರಿಕತೆಗಳನ್ನು ರೈತರು ಅಷ್ಟಲ್ಲದೆ ನಾವು ಈಗ ನಿಮಗೆ ಏನು ಹೇಳಿದೆ 4 ಕೇಂದ್ರಗಳಲ್ಲಿ ನಾವು ಕೊಟ್ಬಿಟ್ಟು ರೈತರ ತಾಕುಗಳಲ್ಲಿ ಮಾಡ್ತಿದ್ದೀವಿ ಅಲ್ಲಿ ಅಂಕೆ ಸಂಖ್ಯೆಗಳನ್ನು ತಗೊಂಡು ಆಧಾರದ ಮೇಲೆ ನಾವು ಈ ಒಂದು ತಾಂತ್ರಿಕತೆಯನ್ನು ಉಪಯೋಗ ಆಗ್ತಾಯಿದೆ ಅಂತ ಹೇಳ್ತೀವಿ ಜೊತೆಗೆ ನಮ್ಮಲ್ಲೇನಿದೆ ಈ ಒಂದು ಯೋಜನೆಯಲ್ಲಿ ಮುಂಚೂಣಿ ಪ್ರತ್ಯಕ್ಷಿಕೆ ಅಂತೇಳಿ ಫ್ರಂಟ್ ಲೈನ್ ಡೆಮಾನ್ಸ್ಟ್ರೇಷನ್ ಅಂತಿದೆ ಪ್ರತಿ ವರ್ಷ ಮುಂಗಾರಲ್ಲಿ ನಾವು 1 ವರ್ಷದಲ್ಲಿ 25 ಎಕರೆಯಲ್ಲಿ ಮಾಡ್ತೀವಿ
ಈ ಒಂದು ಚಳ್ಳಕೆರೆ ತಾಲೂಕು ಇರ್ಬೋದು, ಮೊಳಕಾಲ್ಮೂರು ಇರ್ಬೋದು, ಹಿರಿಯೂರು ಇರ್ಬೋದು, ಈ ತಾಲೂಕುಗಳಲ್ಲಿ ರೈತರನ್ನು ಆಯ್ಕೆ ಮಾಡಿಕೊಂಡು ಅಲ್ಲಲ್ಲಿ ಈ ತಾಂತ್ರಿಕತೆಗಳನ್ನು ಈ ತಳಿಗಳನ್ನು ನಾವೇನು ಈ ಮುಂಚೂಣಿ ಪ್ರತ್ಯಕ್ಷಿಕೆ ಆದ್ಯತೆ ಏನಪ್ಪ ಅಂದರೆ ರೈತರು ಏನೇನು ಅನುಸರಿಸ್ತಿದ್ದಾರೆ ಬೆಳೆಯಲ್ಲಿ ಗ್ಯಾಪ್ ಇನ್ ಅಡಾಪ್ಷನ್ ಅಂತ ಕರಿತೀವಿ. ಅವ್ರು ಏನು ಬೀಜೋಪಚಾರ ಮಾಡ್ತಿರೋದಿಲ್ಲ, ಜೊತೆಗೆ ಈ ಜಿಪ್ಸಮ್ ಆಗ್ತಾ ಇರೋದಿಲ್ಲ, ಈ ತಾಂತ್ರಿಕತೆಗಳನ್ನು ಅವ್ರು ಮಾಡ್ತಿರೋದಿಲ್ಲ. ಅದನ್ನು ನಾವೇನು ಮಾಡ್ತೀವಿ, ಅವ್ರು ಮಾಡ್ತಿರೋದನ್ನು ನಾವು ಬೇರೆ ಅವರಿಗೆ ಡಿಸ್ಟರ್ಬ್ ಮಾಡೋಕೆ ಹೋಗೋದಿಲ್ಲ. ಅದರ ಜೊತೆಗೆ ಇದನ್ನು ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ ಅಂತೇಳಿ ತೋರಿಸ್ಕೊಟ್ಟಾಗ ರೈತರಿಗೆ ಒಳ್ಳೆ ಅಭಿಪ್ರಾಯ ಬಂದು ಈ ಒಂದು ವಿಧಾನದಲ್ಲೂ ನಾವು ರೈತರಿಗೆ ಈ ತಾಂತ್ರಿಕತೆಗಳನ್ನು ಪರಿಚಯ ಮಾಡಿಕೊಟ್ಟಿದ್ದೀವಿ. ಏನು ಈ ಆರು ಇಷ್ಟು ಒಂದು ಪ್ರಮಾಣದಲ್ಲಿ ನವಣೆ ಬೆಳೆಯೋದಿರ್ಬೋದು, ಎರಡು ಇಷ್ಟು ಒಂದು ಅನುಪಾತದಲ್ಲಿ ಏನಿದೆ ಒಂದು ಕೊತ್ತಂಬರಿನ ಬೆಳೀತಕ್ಕಂಥದ್ದು ಇರ್ಬೋದು, ಅದರಿಂದ ಆಗ್ತಕ್ಕಂಥ ಬದಲಾವಣೆಗಳೇನಿದೆ ಅನ್ನೋದ್ರ ಜೊತೆಗೆ ಎಂಡೋಫೈಟಿಕ್ ಬ್ಯಾಕ್ಟೀರಿಯಾ ನಾನು ಇದು ಮಾಡ್ತಕ್ಕಂಥದ್ದು, ಮತ್ತು ಈ ಪ್ರೀ ಎಮರ್ಜೆಂಟ್ ಆ್ಯಂಡ್ ಪೋಸ್ಟ್ ಎಮರ್ಜೆಂಟ್ ಇದೆಯಲ್ಲ ಈ ವಿಡಿ ಸೈಡನ್ನು ನಾವು ಯಾವ ರೀತಿ ಎಷ್ಟು ಪ್ರಮಾಣದಲ್ಲಿ ಮಾಡಬೇಕು ಅನ್ನೋದು, ಮತ್ತು ಈ ಫಾಸ್ಫರಸ್ ಗೊಬ್ಬರನ ಈ ಇದನ್ನು ಕೇಳಲು ತಾಂತ್ರಿಕತೆಗಳನ್ನು ನಾವು ಅಲ್ಲಿ ಪರಿಚಯ ಈ ಮೂಲದಲ್ಲೂ ಪರಿಚಯ ಮಾಡಿಕೊಡ್ತೇವೆ. ಪರಿಚಯ ಮಾಡಿಕೊಡ್ತೇವೆ, ಹೌದು. ಮಾಡಿಕೊಟ್ಟಾಗ ರೈತರಿಗೆ ಒಳ್ಳೆ ಅಭಿಪ್ರಾಯ ಇದೆ, ಅವರು ಇಳುವರಿಯಲ್ಲಿ ಹೆಚ್ಚಿಸ್ಕೊಳ್ತಿದ್ದಾರೆ, ಒಳ್ಳೆ ಒಂದು ಅಭಿಪ್ರಾಯ ಬಂದಿದೆ ಅಂತೇಳಿ ನಾವು ಹೇಳಲಿಕ್ಕೆ ಇಷ್ಟಪಡ್ತೀವಿ ಈ ಸಂದರ್ಭದಲ್ಲಿ. ಓಕೆ ಸರ್, ಸದ್ಯದಲ್ಲಿ ಈ ಜಡ್ಡೆ ಆಚಾರಸ್ ಕಡೆಯಿಂದ ಒಂದು ಐದು ಟೆಕ್ನಾಲಜಿ ಆಲ್ ಓವರ್ ಕರ್ನಾಟಕ ಡಿಸ್ಟ್ರಿಬ್ಯೂಷನ್ ಇದೆ ಸದ್ಯದಲ್ಲಿ. ಆಲ್ ಓವರ್ ಕರ್ನಾಟಕ ಅಂತಲ್ಲ, ನಮ್ಮ ಜಿಲ್ಲೆಯಲ್ಲಿ ಇದು ಮಾಡಿದ್ದೀವಿ. ಮೇನ್ ಆಗಿ ನಿಮ್ಮ ಜಿಲ್ಲೆ? ನಮ್ಮ ಜಿಲ್ಲೆಯಲ್ಲಿ ಮಾಡ್ಕೊಂಡಿದ್ದೀವಿ. ರೈತರು ಇದನ್ನು ಅಳವಡಿಸ್ಕೊಂಡು ಅವರ ಆರ್ಥಿಕ ಮಟ್ಟ ಸುಧಾರಣೆ ಮಾಡ್ಕೊಂಡಿದ್ದಾರೆ ಅನ್ನೋದನ್ನು ನಾನು ಹೇಳಿ. ಸರಿ ಸರ್. ಫ್ಯೂಚರ್ ಬಯೋಟೆಕ್, ಸಾವಯವ ಕೃಷಿಯ ವೇಗವರ್ಧಕ. ಪೋಷಕಾಂಶ ಪೂರೈಕೆಗೆ ಎನ್ಪಿಕೆ ಕಲ್ಚರ್, ವ್ಯಾಮ್, ಪಿಎಸ್ಪಿ ಮತ್ತು ಕೆಎಂಬಿ. ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ ಸೋಡೋಮನಾಸ್. ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್. ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ. ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್ ಧಾರವಾಡ. ಕೋಕೋ ಈಗ ಕರ್ನಾಟಕದ ವಾಣಿಜ್ಯ ತೋಟದ ಬೆಳೆಗಳಲ್ಲೊಂದು. ಅಧಿಕ ಇಳುವರಿಯ ಹೈಬ್ರಿಡ್ F1 ಗಿಡಗಳು ಕ್ಯಾಡ್ಬರಿ ನರ್ಸರಿಗಳಲ್ಲಿ ಮಾತ್ರ ಲಭ್ಯ. ಗಿಡ ಬೇಕಾದವರು ಕ್ಯಾಡ್ಬರಿ ಅಧಿಕಾರಿಗಳನ್ನು ಸಂಪರ್ಕಿಸಿ. ಫಾರ್ಮಿಲಿ ನರ್ಸರಿ, ರೋಗ ವೈರಸ್ ನೆಮಟೋಡ್ ರಹಿತ ಪಣಿಯೂರು 1245 ತೇವಂ ಕಾಳುಮೆಣಸು. ಅಧಿಕ ಇಳುವರಿಯ ಚಂದ್ರಗಿರಿ, F1 ಹೇಮಾವತಿ, C-R, ಡ್ವಾರ್ಫ್ ರೋಬಸ್ಟಾ ಕಾಫಿ ಗಿಡಗಳು. ಮೂಡಿಗೆರೆ, ಸಕಲೇಶ್ಪುರ, ನೆಲ್ಯಾಣಿ, ಏಲಕ್ಕಿ. ಜಾಯಕಾಯಿ, ಚಕ್ಕೆ, ಸಿಲ್ವರ್ ಓಕ್, ಅಡಿಕೆ, ಬಟರ್ಫ್ರೂಟ್, ಹಲಸು ಮುಂತಾದ ಹಣ್ಣಿನ ಗಿಡಗಳು. ಕಳಂಕರಹಿತ ಬಹುಕಾಲ ಸೇವೆ ನಮ್ಮ ಗುರಿ. ಫಾರ್ಮಿಲಿ ನರ್ಸರಿ. ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ. ಜಗತ್ತಿನ ಅತಿ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ. ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್, ಫಾಗರ್, ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ. ಸ್ವಯಂಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ. ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್. ಗ್ರೀನ್ ಪ್ಲಾಸ್ಟ್ ISI ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು. ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, UV ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್. ನ್ಯೂ ಆಲ್ಗಿ ನ್ಯಾನೋ ಬಯೋಟೆಕ್, 13 ಪೋಷಕಾಂಶಗಳ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದ ಉತ್ಪನ್ನ. ಭೂಮಿ ಮತ್ತು ಗೊಬ್ಬರಕ್ಕೆ ಸಿಂಪಡಿಸಲು ನ್ಯೂ ಆಲ್ಗಿ ಸಾಯಿಲ್, ಎಲೆಗೆ ಸಿಂಪಡಿಸಲು ನ್ಯೂ ಆಲ್ಗಿ ಫೋಲಿಯಾರ್ ಸ್ಪ್ರೇ, ಮೀನು ಸಿಗಡಿ ಸಾಕಣೆಯಲ್ಲೂ ಉಪಯುಕ್ತ. ಗಿಡಗಳ ಆಹಾರ ತಯಾರಿಕೆ ಹೆಚ್ಚಿ ಅದ್ಭುತ ಇಳುವರಿ ಸಾಧ್ಯ. ನ್ಯೂ ಆಲ್ಗಿ. ನಮಸ್ಕಾರ ರೈತ ಬಾಂಧವರೇ. ಪ್ರಮುಖವಾಗಿ ಈ ಶೇಂಗಾ ಬೆಳೆಯಲ್ಲಿ ಬರ್ತಕ್ಕಂಥ ರೋಗ ಅಂತಂದರೆ ಬಿತ್ತಿದ 25-30 ದಿವಸಕ್ಕೆ, ಅಂದರೆ 1 ತಿಂಗಳ ಅವಧಿಯಲ್ಲಿ, ಅಂದರೆ ಮುಂಚಿತವಾಗಿ ಬರ್ತಕ್ಕಂಥ ಪ್ರಮುಖ ರೋಗ ಅಂತಂದರೆ ಎಲೆ ಚುಕ್ಕೆ ರೋಗ, ಅಂದರೆ ಅರ್ಲಿ ಲೀಫ್ ಸ್ಪಾಟ್ ಅಂತ ಕರಿತೀವಿ, ಮುಂಚಿತವಾಗಿ ಬರುವಂಥ ಎಲೆ ಚುಕ್ಕೆ ರೋಗ. ಸೊ ಇದು ಒಂದು ಶಿಲೀಂಧ್ರದಿಂದ ಬರ್ತಕ್ಕಂಥ ಒಂದು ಪ್ರಮುಖ ರೋಗ.
ಯಾವ ಥರ ಇರುತ್ತೆ ಅಂದರೆ ಚಿಹ್ನೆಗಳು ಅಥವಾ ಚುಕ್ಕೆಗಳು, ಆಗಲೇ ಹೇಳಿದಂಗೆ ಚುಕ್ಕೆ ರೋಗ ಅಂದರೆ ಚುಕ್ಕೆಗಳಿರ್ತವೆ, ಎಲೆಗಳ ಮೇಲೆ ಇರ್ತವೆ. ನೀವು ಮೇಲ್ಭಾಗದಲ್ಲಿ ನೋಡ್ಬೋದು, ಚಿಕ್ಕೆಗಳು ದುಂಡಾಕಾರದಲ್ಲಿರಲ್ಲ, ಮೊಟ್ಟೆ ಆಕೃತಿಯಲ್ಲಿರುತ್ತೆ ಅಥವಾ ಉದ್ದುದ್ದಾಗೆ ಮಚ್ಚೆಗಳು ಅಥವಾ ಚಿಕ್ಕೆಗಳು ಕಾಣಿಸ್ಕೊಳ್ಳುತ್ತೆ. ಮಧ್ಯಭಾಗದಲ್ಲಿ ಕಡು ಕಂದು ಬಣ್ಣದಿಂದ ಕೂಡಿರುತ್ತೆ, ಅದರ ಸುತ್ತಲೂ ಹಳದಿ ಬಣ್ಣದ ಛಾಯೆಗಳು ಅಥವಾ ರಿಂಗು ಅಥವಾ ಒಂದು ಆಕೃತಿ ಇರುತ್ತೆ. ಸುತ್ತಲೂ ಹಳದಿ ಬಣ್ಣ ಇರುತ್ತೆ, ಮಧ್ಯಭಾಗದಲ್ಲಿ ಕಡು ಕಂದು ಬಣ್ಣದಿಂದ ಕೂಡಿರುತ್ತೆ. ಇದು ಗಾತ್ರದಲ್ಲಿ ದುಂಡವಾಗಿರಲ್ಲ, ಮೊಟ್ಟೆ ಆಕೃತಿಯಲ್ಲಿರುತ್ತೆ ಅಥವಾ ಉದ್ದುದ್ದಾಗಿ ಇರುತ್ತೆ. ಸೊ ಈ ಥರ ನಿಮಗೂ ಬೆಳವಣಿಗೆಯ 25-30 ದಿವಸದಲ್ಲಿ ಮುಂಚಿತವಾಗಿ ಬಂದರೆ ಅದು ನಿಮಗೆ ಮುಂಚಿತವಾಗಿ ಬರುವಂಥ ಎಲೆ ಚುಕ್ಕೆ ರೋಗ. ತದನಂತರ ಏನಾಗುತ್ತೆ ಅಂತಂದರೆ, ನೀವು ಹಾಗೆ ಬಿಟ್ಟರೆ ಎಲ್ಲ ಎಲೆಗಳೆಲ್ಲ ಸೇರ್ಕೊಂಬಿಟ್ಟು ಅಂದರೆ ಒಂದಕ್ಕೊಂದು ತಾಗಿಬಿಟ್ಟು ಆ ಸಿಲಿಂಡರ್ಗಳು ಬೆಳವಣಿಗೆ ಆಗಿ 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 ಆ ಸಿಲಿಂಡರ್ದಲ್ಲಿ ಕಣಗಳಂತಿರ್ತವೆ, ರೋಗ ಕಣಗಳು. ಸೊ ಅವು ಏನಾಗ್ಬಿಡುತ್ತೆ, ಗಾಳಿ ಮುಖಾಂತರ, ನೀರು ಮುಖಾಂತರ, ಮಣ್ಣು ಮುಖಾಂತರ ವಾತಾವರಣದಲ್ಲಿ ಸ್ಪ್ರೆಡ್ ಆಗಿಬಿಟ್ಟು ನಿಮಗೆ ಇಡೀ ಬೆಳೆಗೆ ಆವರಿಸ್ಕೊಳ್ಳುವಂಥ ಒಂದು ಪರಿಸ್ಥಿತಿ ಬಂದರೂ ಬರ್ಬೋದು. ಅಂದರೆ ಇದಕ್ಕೆ ಏನು ಮಾಡಬೇಕು ಅಂತಂದರೆ, ಮುಂಜಾಗ್ರತ ಕ್ರಮವಾಗಿ ಬಿತ್ತುವಕ್ಕಿಂತ ಮುಂಚೆ ಅಂದರೆ ಬೀಜೋಪಚಾರ, ಸೊ ಮರಿಬೇಡ್ರಿ, ಬೀಜೋಪಚಾರ ಮಾಡೋದು ಭಾಳ ಅತ್ಯುತ್ತಮ. ಇದನ್ನು ಸಾಕಷ್ಟು ರೈತರು ಮರೆತು ಬಿಡ್ತಾರೆ, ಭಾಳ ನಿರ್ಲಕ್ಷ್ಯ ವಹಿಸ್ತಾರೆ. ಬೀಜೋಪಚಾರ ಯಾಕೆ ಮಾಡಬೇಕು ಅಂತ ಅದ್ರ ಬಗ್ಗೆ ಮಾಹಿತಿ ಇರಲಿಕ್ಕಿಲ್ಲ ಅಂತ ಅಂದ್ಕೊತೀನಿ. ಬಟ್ ಈ ಮುಖಾಂತರ ನಿಮ್ಗೆ ಮಾಹಿತಿ ಕೊಡೋದೇನೆಂದರೆ, ಬೀಜೋಪಚಾರ ಮಾಡುವ ಉದ್ದೇಶ ಸಾಕಷ್ಟು ಸಂಖ್ಯೆಯ ಕೀಟ ಮತ್ತು ರೋಗಗಳನ್ನು ನಾವು ಬೀಜೋಪಚಾರದಿಂದ ಹತೋಟಿ ಮಾಡ್ಬೋದು. ಸೊ ಏನು ಮಾಡಬೇಕು ಅಂತಂದರೆ, ಒಂದು ಜೈವಿಕ ಬೀಜೋಪಚಾರ, ಜೈವಿಕ ಪೀಡನಾಶಕ ಅಂತ ನಾವು ಬಳಕೆ ಮಾಡಿಬಿಟ್ಟು ಬೀಜೋಪಚಾರ ಮಾಡೋದು ಯಾವುದಂದರೆ ಟ್ರೈಕೋಡರ್ಮಾ. ಟ್ರೈಕೋಡರ್ಮಾ ಅಂತ ಬರುತ್ತೆ, ಅದನ್ನು 6 ಗ್ರಾಮ್ 1 ಕೆಜಿ ಬೀಜಕ್ಕೆ ಲೇಪನೆ ಮಾಡಿ ಬಿತ್ತನೆ ಮಾಡ್ಬೋದು. ಇಲ್ಲ ಅಂತಂದರೆ ರಾಸಾಯನಿಕ ಥೈರಮ್ ಅಂತ ಬರುತ್ತೆ ಅಥವಾ ಕ್ಯಾಪ್ಟಾನ್ ಅಂತ ಬರುತ್ತೆ, ಇದನ್ನು ಕೂಡ ನೀವು 1 ಕೆಜಿ ಬೀಜಕ್ಕೆ 2 ಗ್ರಾಮ್ನಂತೆ ಬೆರೆ ಲೇಪನೆ ಮಾಡಿ ಬಿತ್ತಿದ್ದೆ ಆದರೆ ರೋಗಗಳು ಅಂದರೆ ಬೀಜದಿಂದ ಬರ್ತಕ್ಕಂಥ, ಮಣ್ಣಿಂದ ಬರ್ತಕ್ಕಂಥ, ನೀರಿನಿಂದ ಬರ್ತಕ್ಕಂಥ ಈ ಚುಕ್ಕೆ ರೋಗಗಳನ್ನು ನೀವು ಮುಂಜಾಗ್ರತಾ ಕ್ರಮವಾಗಿ ಬೀಜೋಪಚಾರ ಮುಖಾಂತರ ಹತೋಟಿ ಮಾಡ್ಬೋದು. ಸೊ ನಂತರ ಇಷ್ಟೆಲ್ಲ ಮಾಡಿದ್ರೂ ಕೂಡ ವಾತಾವರಣದಲ್ಲಿ ರೋಗ ಕಣಗಳು ಹರಡ್ಕೊಂಡಿದ್ದೇ ಇರ್ತವೆ. ಎಲ್ಲ ರೈತರು ಏಕಕಾಲಕ್ಕೆ ಬೀಜೋಪಚಾರ ಮಾಡೋದಿಲ್ಲ, ಬಿತ್ತೋದಿಲ್ಲ ಅಥವಾ ಸಿಂಪರಣೆ ಮಾಡೋದಿಲ್ಲ. ಸೊ ಆ ರೋಗ ಕಣಗಳು ಬೇರೆ ವಾತಾವರಣದಲ್ಲಿ ಗಾಳಿ ಮುಖಾಂತರ ಬಂದು ನಿಮ್ಮ ಬೆಳೆಗೆ ರೋಗವನ್ನು ಉಂಟು ಮಾಡುವಂಥ ಸಾಧ್ಯತೆಗಳು ಹೆಚ್ಚಿರ್ತವೆ. ಅದಕ್ಕೆ ಕೀಟಗಳ ಸಮೀಕ್ಷೆ ಮಾಡಿದಂಗೆ ರೋಗ ಸಮೀಕ್ಷೆನೂ ಮಾಡ್ತಾ ಇರಬೇಕು. ಚಿಕ್ಕೆಗಳು ಕಂಡು ಬಂದರೆ ವೃದ್ಧಿ ಆಗ್ತಾ ಇದ್ದಾವೆ ಇಲ್ಲ ಅಂತ ನೋಡಬೇಕು. ಹೆಚ್ಚೆಚ್ಚವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ವೃದ್ಧಿ ಆಗ್ತಾ ಇದ್ದರೆ ಒಂದು ಮುಂಜಾಗ್ರತಾ ಕ್ರಮವಾಗಿ ಶಿಲೀಂದ್ರನಾಶಕಗಳು ಯಾವುದಂತಂದರೆ ಬ್ಯಾವಿಸ್ಟಿನ್ ಅಂತ ಬರುತ್ತೆ, ಕಾರ್ಬನ್ಡೈಸಿಮ್, 2 ಗ್ರಾಮ್ 1 ಲೀಟರ್ ನೀರಿಗೆ ಬೆರಕೆ ಮಾಡಿ ಸಿಂಪರಣೆ ಮಾಡಬೇಕು. ಅದು ಇಲ್ಲ ಅಂತಂದರೆ ಸೊ ಇನ್ನೊಂದು ಶಿಲೀಂದ್ರನಾಶಕ ಬರುತ್ತೆ ಸಾಫು, ಅದರಲ್ಲಿ 2 ಶಿಲೀಂದ್ರನಾಶಕಗಳಿರ್ತವೆ, ಕಾರ್ಬನ್ಡೈಸಿಮ್ ಪ್ಲಸ್ ಮ್ಯಾಂಕೋಸಬೋ. ಸೊ ಇದು ಕೂಡ ನಿಮಗೆ 2 ಗ್ರಾಮ್ 1 ಲೀಟರ್ ನೀರಿಗೆ ಬೆರಕೆ ಮಾಡಿ ಸಿಂಪರಣೆ ಮಾಡಿದ್ದೇ ಆದರೆ ಈ ಮುಂಚಿತವಾಗಿ ಬರತಕ್ಕಂಥ ಎಲೆ ಚುಕ್ಕೆ ರೋಗವನ್ನು ನೀವು ನಿಯಂತ್ರಣದಲ್ಲಿ ಇಡಬಹುದು. ಹಾಗೆ ಇನ್ನೊಂದು ಪ್ರಮುಖ ಕೀಟ ರೋಗ ಅಂತಂದರೆ ತಡವಾಗಿ ಅಂದರೆ ಶೇಂಗಾ ಬೆಳೆ ಬಿತ್ತಿದ 2 ತಿಂಗಳ ಅವಧಿಗೆ ಅಂದರೆ 57-60 ದಿವಸಕ್ಕೆ ಅವಧಿಗೆ ಬರ್ತಕ್ಕಂಥ ಇನ್ನೊಂದು ಪ್ರಮುಖ ಚುಕ್ಕೆ ರೋಗ ಅಂತಂದರೆ ತಡವಾಗಿ ಎಲೆ ಚುಕ್ಕೆ ರೋಗ ಅಥವಾ ಲೇಟ್ ಲೀಫ್ ಸ್ಪಾಟ್ ಅಂತ ಬರುತ್ತೆ. ಸೊ ಇವೆಲ್ಲ ಸೇರಿಸ್ಬಿಟ್ಟು ಟಿಕ್ಕಾ ಡಿಸೀಸ್ ಅಂತ ಕರಿತೀವಿ ನಾವು. ಟಿಕ್ಕಾ ಅಂದರೆ ಸಾಕಷ್ಟು ಸಂಖ್ಯೆಯಲ್ಲಿ ಎಲೆಗಳ ಮೇಲೆ ಚಿಕ್ಕೆ ಇರೋದರಿಂದ ಟಿಕ್ಕಾ ರೋಗ ಅಥವಾ ಟಿಕ್ಕಾ ಡಿಸೀಸ್ ಅಂತ ಕರಿತೀವಿ. ತಡವಾಗಿ ಬರ್ತಕ್ಕಂಥ ಈ ಚುಕ್ಕೆ ರೋಗಕ್ಕೆ ಏನಂತಂದರೆ ಹಾನಿಯ ಲಕ್ಷಣಗಳು ಆಗಲೇ ಹೇಳಿದಂಗೆ ದುಂಡಾಕಾರದಲ್ಲಿ ಚುಕ್ಕೆಗಳಿರ್ತವೆ. ಸೊ ಇಲ್ಲಿ ಮಧ್ಯಭಾಗದಲ್ಲಿ ಕಡು ಕಂದು ಬಣ್ಣದಿಂದ ಕೂಡಿರುತ್ತೆ, ಕೆಳಭಾಗದಲ್ಲಿ ಹಳದಿ ಬಣ್ಣದಿಂದ ಕೂಡಿರುತ್ತೆ. ಸೊ ಇದು ಹಂಗೆ ಬಿಟ್ಕೊತಾ ಹೋದರೆ ವಾತಾವರಣದಲ್ಲಿ ಯಥೇಚ್ಛವಾಗಿ ರೋಗಗಳ ಕಣಗಳು ಸೇರ್ಕೊಂಬಿಟ್ಟು ನಿಮ್ಮ ಇಡೀ ಹೊಲಕ್ಕೆ ಶೇಂಗಾ ಬೆಳೆಗೆ ಈ ಚುಕ್ಕೆಗಳ ಸಂಖ್ಯೆ ಹೆಚ್ಚಾಗಿ ಎಲ್ಲ ಇಡೀ ಹೊಲಕ್ಕೆ ಹೊಲನೇ ಎಲೆಗಳೆಲ್ಲ ಸಂಪೂರ್ಣವಾಗಿ ಹಳದಿ ಬಣ್ಣಕ್ಕೆ ತಿರುಗಿ ಒಣಗಿ ನಿಮ್ಮ ಸಾಕಷ್ಟು ಸಂಖ್ಯೆಯಲ್ಲಿ ಇಳುವರಿಯನ್ನು ಅಥವಾ ಹೆಚ್ಚಿನ ಪ್ರಮಾಣದಲ್ಲಿ ಇಳುವರಿಯನ್ನು ಕಡಿಮೆ ಮಾಡುವಂಥ ಸಾಧ್ಯತೆಗಳು ಹೆಚ್ಚಾಗಿರೋದರಿಂದ ಸೊ ಎರಡೂ ಪ್ರಮುಖ ರೋಗಗಳಿಗೆ ನೀವು ಮುಂಜಾಗ್ರತಾ ಕ್ರಮವಾಗಿ ಆಗಲೇ ತಿಳಿಸ್ದಂಗೆ ಬೀಜೋಪಚಾರ ಮಾಡಬೇಕು. ಆಮೇಲೆ ಇದು ತಡವಾಗಿ ಬರ್ತಕ್ಕಂಥ ಎಲೆ ಚುಕ್ಕೆ ರೋಗಕ್ಕೆ ಹೆಕ್ಸಾಕೋನೋಝಾಲ್ ಅಂತ ಬರುತ್ತೆ. ಹೆಕ್ಸಾಕೋನೋಝಾಲ್ 1 ml 1 ಲೀಟ್ರ್ ನೀರಿಗೆ ಅಥವಾ ಇದಿಲ್ಲ ಅಂದರೆ ಪ್ರೊಪಿಕೋನೋಝಾಲ್ 1 ml 1 ಲೀಟ್ರ್ ನೀರಿಗೆ ಬೆರಕೆ ಮಾಡಿ ಸಿಂಪರಣೆ ಮಾಡಿದ್ದೇ ಆದರೆ ತಡವಾಗಿ ಬರ್ತಕ್ಕಂಥ ಎಲೆ ಚುಕ್ಕೆ ರೋಗಕ್ಕೂ ಕೂಡ ನೀವು ನಿಯಂತ್ರಣದಲ್ಲಿ ಇಡಬಹುದು. ಇದು ಪ್ರಮುಖ ಎರಡು ರೋಗಗಳು. ಹಾಗೆಯೇ ಇದರಲ್ಲಿ ಯಥೇಚ್ಛವಾಗಿ ಈಗ ನಾವು ಹೋದ ವರ್ಷ ಆಚೆ ವರ್ಷ ನೋಡಿರ್ಬೋದು ಸಾಕಷ್ಟು ಪ್ರದೇಶದಲ್ಲಿ ಯಥೇಚ್ಛವಾಗಿ ವಾಡಿಕೆ ಮಳೆಕ್ಕಿಂತಲೂ ಯಥೇಚ್ಛವಾಗಿ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಮಳೆಯನ್ನು ಕಂಡಿದ್ದೀವಿ. ಅಂಥ ಸಮಯದಲ್ಲಿ ಹೋದ ವರ್ಷ ನಾವು ನೋಡಿದಂಗೆ ಇಲ್ಲಿ ಸಮೀಕ್ಷೆ ಮಾಡಿದಂಗೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ಶೇಂಗಾ ಬೆಳೆಯಲ್ಲಿ ಒಂದು ಪ್ರಮುಖ ರೋಗ ಕಾಣಿಸ್ಕೊಂತು ಅದು ಯಾವುದಂತಂದರೆ ಕತ್ತುಕೊಳೆ ರೋಗ ಅಂತ ಕರಿತೀವಿ ನಾವು. ಕತ್ತುಕೊಳೆ ರೋಗ ಅಥವಾ
ಬುಡಕೊಳೆ ರೋಗ ಅಂತ. ಹೆಚ್ಚು ತೇವಾಂಶ ವಾತಾವರಣದಲ್ಲಿ ಹೆಚ್ಚು ತೇವಾಂಶದಿಂದ ಕೂಡಿದರೆ ತಾಪಮಾನ ಕಡಿಮೆ ಆದರೆ ಈ ಸಿಲಿಂಡರ್ಗಳ ಸಂಖ್ಯೆ ಹೆಚ್ಚಾಗ್ಬಿಡುತ್ತೆ. ಸೊ ಅಂದರೆ ಬುಡದಿಂದನೇ ಕೊಳಿತಾ ಬರುತ್ತೆ, ಸಿಲಿಂಡರ್ಗಳ ಸಂಖ್ಯೆ ಹೆಚ್ಚಾಗುತ್ತೆ. ಬೆಳೆದಂಗೆ ಬೆಳೆದಂಗೆ ಬಿಳಿ ಬಣ್ಣದ ಬೂಸ್ಟ್ ಸಿಲಿಂಡರ್ದ ಬೂಸ್ಟು ನೀವು ಕಣ್ಣಾರಲ್ಲೇ ನೋಡ್ಬೋದು, ಅದು ಭೂಮಿಗೆ ಹತ್ಕೊಂಡು ಕಾಣಿಸ್ತಾ ಇರುತ್ತೆ. ಇಲ್ಲಿ ಏನಾಗುತ್ತೆ, ಕಾಂಡವನ್ನು ನೀವು ಸತ್ತಿರೋದ ಕಾಂಡವನ್ನು ನೋಡ್ಬೋದು. ಬಿಳಿ ಬಣ್ಣದ ಬೂಸ್ಟ್ಗಳು ಯಥೇಚ್ಛವಾಗಿ ಬೆಳೆದಿರುತ್ತೆ. ಇಡೀ ಗಿಡಕ್ಕಿಡನೇ ಸತ್ತೋಗ್ಬಿಡುತ್ತೆ, ಕಾಯಿ ಕಚ್ಚೋದಿಲ್ಲ. ಇದನ್ನ ಹಾಗೆ ಬಿಟ್ಟರೆ ನೀರು ಮತ್ತು ಮಣ್ಣಿನ ಮುಖಾಂತರ ಈ ಸಿಲಿಂಡರ್ಗಳು ಹೋಗ್ಬಿಟ್ಟು ಅಕ್ಕಪಕ್ಕದಲ್ಲಿರತಕ್ಕಂಥ ಎಲ್ಲ ಕ್ರಮೇಣ ಗಿಡಗಳಿಗೆ ಆವರಿಸ್ಕೊಂಡ್ಬಿಟ್ಟು ಇಡೀ ಹೊಲಕ್ಕೆ ಈ ರೋಗವನ್ನು ತಗಲ್ಬಿಟ್ಟು ನೀವು ಸಾಕಷ್ಟು ಸಂಖ್ಯೆಯಲ್ಲಿ ಇಳುವರಿ ಕಡಿಮೆ ಆಗಿ ನಿಮಗೆ ಆರ್ಥಿಕ ನಷ್ಟ ಉಂಟಾಗೋದನ್ನು ನೋಡ್ಬೋದು. ಸೊ ಈ ಥರ ರೋಗಗಳನ್ನು ನೀವು ಮುಂಜಾಗ್ರತಾ ಕ್ರಮವಾಗಿ ಅಂದರೆ ವಾತಾವರಣದಲ್ಲಿ ಆಗುವಂಥ ಏರುಪೇರುಗಳನ್ನು ಗಮನದಲ್ಲಿಟ್ಟುಕೊಂಡು ಹೆಚ್ಚೆಚ್ಚವಾಗಿ ನೀವು ಹೇಳಬೇಕಂದ್ರೆ ಸಿಲಿಂಡರ್ ರೋಗಗಳು ಅಥವಾ ರೋಗಗಳು ಬರಬೇಕು ಅಂತಂದರೆ ದಿಢೀರನೆ ಮೋಡಾಗೋದು, ಮಳೆ ಬಂದಿರೋದು, ಮಳೆ ಬಂದ ಒಂದು ಎರಡು ದಿವಸ ಆಗಿರ್ಬೋದು, ತೇವಾಂಶ ಭರಿತವಾದಂಥ ವಾತಾವರಣ ಇದ್ದರೆ ರೋಗಗಳ ಸಂಖ್ಯೆ ಹೆಚ್ಚಾಗುತ್ತೆ. ಸೊ ಈ ಥರ ನೀವು ಲಕ್ಷಣಗಳನ್ನು ನಿಮ್ಮ ಗಮನದಲ್ಲಿ ಇಟ್ಕೊಂಡು ಮುಂಜಾಗ್ರತಾ ಕ್ರಮವಾಗಿ ಸಿಲಿಂಡರ್ ನಾಶಕವನ್ನು ಸಿಂಪರಣೆ ಮಾಡಬೇಕು. ಅದಕ್ಕಿಂತ ಮುಂಚೆ ಬಿತ್ತುವಕ್ಕಿಂತ ಮುಂಚೆ ಯಾವಾಗಲೂ ಮರಿಬೇಡಿ, ಬೀಜೋಪಚಾರ ಮಾಡಲೇಬೇಕು. ಈ ಕತ್ತು ಕೊಳೆ ರೋಗ ಬಂದರೆ ಆಗಲೇ ಹೇಳ್ದಂಗೆ ಹೆಕ್ಸಾಕೋನೋಜಲ್ 1 ml 1 liter ನೀರಿಗೆ ಆದಷ್ಟು ಕಡಿಮೆ ಸಂಖ್ಯೆಯಲ್ಲಿ ಏನಾದರೂ ನಿಮಗೆ ಬಾಧೆ ಆಗಿದ್ದರೆ ಅಲ್ಲಿ ಸುರಿಬೇಕು ದ್ರಾವಣ. ಹೆಚ್ಚಿನ ಸಂಖ್ಯೆಯಲ್ಲಿ ಆಗಿದ್ದರೆ ಅನಿವಾರ್ಯವಾಗಿ ನೀವು ಸುರಿಲಿಕ್ಕೆ ಆಗೋದಿಲ್ಲ, ತಗಲುವಂಥ ದ್ರಾವಣ ಹೆಚ್ಚಾಗುತ್ತೆ, ಆವಾಗ ಒಂದು ಸ್ವಲ್ಪ ಸಿಂಪರಣೆ ಮಾಡಬೇಕು. ಹೆಕ್ಸಾಕೋನೋಜಲ್ ಇಲ್ಲ ಅಂತಂತಂದರೆ ಪ್ರೊಪಿಕೋನೋಜಲ್ 1 ml 1 liter ನೀರಿಗೆ, ಅದು ಇಲ್ಲ ಅಂತಂದರೆ ಸಾಫ್ ಕಾರ್ಬನೈಜಮ್ ಪ್ಲಸ್ ಮ್ಯಾಂಕೋಜಮ್ 2 gram 1 liter ನೀರಿಗೆ ಬರಕೆ ಮಾಡಿಬಿಟ್ಟು ಸಿಂಪರಣೆ ಮಾಡಿದ್ದೇ ಆದರೆ ಅಥವಾ ಹೆಚ್ಚು ಕಡಿಮೆ ಸಂಖ್ಯೆಯಲ್ಲಿದ್ದರೆ ಗಿಡಗಳು ಸಾಯ್ತಾ ಇದ್ದರೆ ಅಲ್ಲಿ ದ್ರಾವಣ ಸುರಿದ್ರೆ ನಿಮ್ಮ ಹೆಚ್ಚಿನ ಸಂಖ್ಯೆಯಲ್ಲಿ ಆ ರೋಗಗಳನ್ನು ನೀವು ನಿಯಂತ್ರಣದಲ್ಲಿ ಇಡಬಹುದು ಅಂತ ನಾನು ಈ ಮುಖಾಂತರ ತಿಳಿಸ್ತೀನಿ. ಅದೇ ಥರ ಇನ್ನೊಂದು ಪ್ರಮುಖ ರೋಗ ಅಂತಂದರೆ ಈಗ ಕುತ್ತಿಗೆ ಕೊಳೆ ರೋಗ ಅಥವಾ ಬುಡ ಕೊಳೆ ರೋಗ, ಬುಡ ಸಾಯುವ ರೋಗ ಅಂತಲೂ ಕರಿತೀವಿ ನಾವು. ಸೊ ಆಗಲಿದು ಬುಡ ಕೊಳೆ ರೋಗ, ಇದು ಕುತ್ತಿಗೆ ಸಾಯುವ ರೋಗ. ಅಂದರೆ ಇದೇನಾಗುತ್ತಂದರೆ ಮೊಳಕೆ ಬರೋ ಹಂತದಲ್ಲೇ, ಆಗಲೇ ಮೊಳಕೆ ಬಂದಮೇಲೆ ಸಾಯ್ತವೆ, ಇದು ಮೊಳಕೆ ಬರುವ ಹಂತದಲ್ಲೇ ಸಣ್ಣ ಪ್ರಮಾಣದಲ್ಲಿ ಮೊಳಕೆ ಕೊಂಡಿ ಬರ್ತಾ ಇರುತ್ತಲ್ಲ ಆ ಪ್ರಮಾಣದಲ್ಲೇ ಈ ಸಿಲಿಂಡರ್ಗಳ ಬಾಧೆ ಉಂಟಾಗಿ ಮೊಳಕೆ ಹಂತದಲ್ಲೇ ನೀವು ಸಸಿಗಳು ಸಾಯೋದನ್ನು ನೋಡ್ಬೋದು. ಅಥವಾ ಒಂದು ವೇಳೆ ಮೊಳಕೆ ಬಂದರೂ ಕೂಡ 1 ಅಥವಾ 2 ಕೊಂಬೆಗಳು ರೆಂಬೆಗಳು ಬರ್ತಾ ಇದ್ದರೆ ಅವು ಕೂಡ ಸಂಪೂರ್ಣ ಈ ಸಿಲಿಂಡರ್ಗೆ ಬಾಧೆಗೆ ಒಳಗಾಗಿ ಸಂಪೂರ್ಣವಾಗಿ ಸಾಯುವಂಥ ಸನ್ನಿವೇಶವನ್ನು ನೀವು ನೋಡ್ಬೋದು. ಅದಕ್ಕೆ ನೀವು ಕುತ್ತಿಗೆ ಕೊಳೆ ರೋಗ ಅಂತಲೂ ಕರಿತೀವಿ ನಾವು. ಮೇಲ್ಗಡೆಯಿಂದ ನೋಡಿದರೆ ಸಂಪೂರ್ಣವಾಗಿ ಒಣಗಿ ಸತ್ತು ಹೋಗ್ಬಿಟ್ಟಿರುತ್ತೆ. ನೀವು ಹಾಗೆ ಬಿಟ್ಟರೆ ಈ ಸಿಲಿಂಡರ್ಗಳು ಬೆಳವಣಿಗೆ ಆಗಿ ಸಿಲಿಂಡರ್ ಕಣಗಳು ವಾತಾವರಣದ ಮುಖಾಂತರ ಅಂದರೆ ಗಾಳಿ ನೀರು ಮುಖಾಂತರ ಇಡೀ ಬೆಳೆಗೆ ಆವರಿಸ್ಕೊಂಬಿಟ್ಟು ಇಡೀ ನಿಮ್ಮ ಹೊಲಕ್ಕೇ ಸಂಪೂರ್ಣವಾಗಿ ಈ ಕತ್ತು ಕೊಳೆ ರೋಗಕ್ಕೆ ಬಾಧೆಯಾಗಿ ಸಂಪೂರ್ಣವಾಗಿ ಆರ್ಥಿಕ ಹಾನಿಯ ಮಟ್ಟವನ್ನು ನೀವು ಎದುರಿಸಬೇಕಾಗತ್ತೆ. ಸೊ ಇದಕ್ಕೂ ಕೂಡ ನೀವು ಸಿಲಿಂಡರ್ ನಾಶಕಗಳ ಲೇಪಿತ ಬೀಜವನ್ನು ಬಿತ್ತನೆ ಮಾಡಬೇಕು. ಒಂದು ಇಲ್ಲ ಅಂತಂದರೆ ಆಗಲೇ ತಿಳಿಸಿದಂಥ ಪೀಡೆನಾಶಕಗಳು ಅಥವಾ ರೋಗನಾಶಕಗಳು ಸಾಫ್ ಕಾರ್ಬನ್ಡೈಜಿಮ್ ಪ್ಲಸ್ ಮ್ಯಾಂಕೋಜಿಬ್ 2 gram 1 liter ನೀರಿಗೆ ಹಾಕಿ ಸಿಂಪರಣೆ ಮಾಡಬೇಕು. ಇಲ್ಲ ಅಂತಂದರೆ ಬರೀ ಮ್ಯಾಂಕೋಜಿಬ್ ಅಂತ ಸಿಗುತ್ತೆ, ಡೈಥೆನ್ ಅಥವಾ ಡೈಥೆನ್ M45 ಅಂತ ಬರುತ್ತೆ, ಅದನ್ನಾದ್ರೂ ಕೂಡ 2 gram 1 liter ನೀರಿಗೆ ಬೆರಕೆ ಮಾಡಿ ಸಂಪೂರ್ಣವಾಗಿ ಎಲ್ಲೆಲ್ಲಿ ಆ ಕುತ್ತಿಗೆ ಕೊಳೆ ರೋಗದಿಂದ ಬಳಲ್ತಾ ಇದೆ ಅಂಥ ಪ್ಲಾಟಲ್ಲಿ ಹೋಗ್ಬಿಟ್ಟು ಅಥವಾ ಅಂಥ ತಾಕಲ್ಲಿ ಹೋಗ್ಬಿಟ್ಟು ನೀವು ಆ ದ್ರಾವಣ ಸುರಿಬೇಕು. ಕಡಿಮೆ ಪ್ರಮಾಣದಲ್ಲಿ ಇದ್ದ ಬಾಧೆ ಇದ್ದರೆ ಸುರಿದ್ರೆ ಒಳ್ಳೆಯದು, ಅಕ್ಕಪಕ್ಕದಲ್ಲಿರ್ತಕ್ಕಂಥ ಗಿಡಗಳಿಗೆ ಅದು ಸ್ಪ್ರೆಡ್ ಆಗೋದಿಲ್ಲ. ಯಥೇಚ್ಛವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಏನಾದರೂ ಸ್ಪ್ರೆಡ್ ಆಗಿದ್ದರೆ ಅನಿವಾರ್ಯವಾಗಿ ನೀವು ಇದನ್ನು ಸಿಂಪರಣೆ ಮಾಡಲೇಬೇಕು. ಈ ಥರ ಮುಂಜಾಗ್ರತಾ ಕ್ರಮವಾಗಿ ಸಿಲಿಂಡರ್ ನಾಶಕವನ್ನು ನೀವು ಸಿಂಪರಣೆ ಮಾಡಿದ್ದೇ ಆದರೆ ನೀವು ಈ ರೋಗವನ್ನು ಹತೋಟಿ ಮಾಡಬಹುದು. ಸೊ ಇಷ್ಟು ಪ್ರಮುಖವಾಗಿ ಶೇಂಗಾ ಬೆಳೆಯಲ್ಲಿ ಬರ್ತಕ್ಕಂಥ ರೋಗಗಳು ಮತ್ತು ನಿರ್ವಹಣಾ ಕ್ರಮಗಳು. ವೀಕ್ಷಕರೇ, ಇಷ್ಟೊತ್ತು ನಮಗೆ ಈ ಶೇಂಗಾದಲ್ಲಿ ಆಧುನಿಕವಾಗಿ ಯಾವ ರೀತಿ ಹೊಸ ಹೊಸ ತಂತ್ರಜ್ಞಾನಗಳನ್ನು ಈ ಬಬ್ಬುರು ಫಾರ್ಮ್ ಹಿರಿಯೂರಿಂದ ನಾವು ಕೊಡ್ತಾ ಇದ್ದೀವಿ ಅಂತ ಸಾಕಷ್ಟು ಮಾಹಿತಿಗಳನ್ನು ಶ್ರೀ ಹನುಮಂತ್ ನಾಯಕ್ ಅವರು ನೀಡಿದರು. ಅದೇ ರೀತಿ ನಮ್ಮ ಶೇಂಗಾದಲ್ಲಿ ಬರುವಂತಹ ರೋಗಗಳು ಮತ್ತು ಅವುಗಳ ನಿರ್ವಹಣೆ ಕುರಿತು ಸಾಕಷ್ಟು ಮಾಹಿತಿಗಳನ್ನು ಡಾಕ್ಟರ್ ವಿಜಯ್ ದಾನ್ರೆಡ್ಡಿ ಅವರು ಕೂಡ ನೀಡಿದರು. ಹಾಗಾಗಿ ಮಾಹಿತಿ ಕೊಟ್ಟಂತಹ ಇವರಿಬ್ಬರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸುತ್ತಾ ಇವತ್ತಿನ ಕೃಷಿ ಋಷಿಯ ಅಂಗಳದಲ್ಲಿನ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಮಸ್ಕಾರಗಳು. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು, ಕ್ಯಾಡ್ಬರೀಸ್ ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ, ಹಾಗೂ ಸ್ಟಿಲ್ ಇಂಡಿಯಾ ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ.